ಎಲ್ಲರಿಗೂ ನಮಸ್ಕಾರ. ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ವಾರ್ತೆಗಳ ವಿವರ. ರಾಜ್ಯದ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರು ಸೇರಿದಂತೆ ಅನೇಕ ಗಣ್ಯರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಆಮ್ ಆದ್ಮಿ ಪಕ್ಷದ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ರವರ ರಾಜಕೀಯ ಕಾರ್ಯದರ್ಶಿ ರೋಮಿ ಭಾಟಿ, ರಾಜ್ಯಾಧ್ಯಕ್ಷ ಪೃಥ್ವಿ ರೆಡ್ಡಿ ಸೇರಿದಂತೆ ಉಪಾಧ್ಯಕ್ಷರುಗಳಾದ ಸುರೇಶ್ ರಾಥೋಡ್, ಬಿಟಿ ನಾಗಣ್ಣ ಸೇರಿದಂತೆ ಅನೇಕ ಆಮ್ ಆದ್ಮಿ ಪಕ್ಷದ ಗಣ್ಯರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಪೃಥ್ವಿ ರೆಡ್ಡಿ, ಸಿದ್ಧಗಂಗಾ ಮಠ ನಮಗೆಲ್ಲ ಮಾದರಿ. ಉದಾಹರಣೆಗೆ ಈ ಮಠದಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡುವುದನ್ನ ನೋಡಿ ದೆಹಲಿಯಲ್ಲಿ 25% ಶಿಕ್ಷಣಕ್ಕೆ ಒತ್ತು ನೀಡಿದ್ದೇವೆ ಎಂದು ತಿಳಿಸಿದರು. ಅನ್ನ, ವಸತಿ ಮತ್ತು ಶಿಕ್ಷಣ ನೀಡುತ್ತಿರುವ ಸಿದ್ಧಗಂಗಾ ಮಠ ಕೇವಲ ಒಂದು ದೈವಿಕ ಕೆಲಸ ಮಾತ್ರ ಅಲ್ಲ, ಮಾಡ್ತಿರೋದು ಅವರು ಮಾಡ್ತಿರೋದು ದೇಶದ ನಿರ್ಮಾಣ. ಇಲ್ಲಿ ಕೇವಲ ಶಿಕ್ಷಣ ಅಲ್ಲ, ಇಲ್ಲಿ ಓದ್ತಿರೋ ಮಕ್ಕಳರಲ್ಲಿ ಒಂದು ಶಿಸ್ತು ಮತ್ತು ಮೌಲ್ಯಗಳ ತುಂಬಿಸಿ ದೇಶಕ್ಕೆ ಒಳ್ಳೆಯ ನಾಗರಿಕರನ್ನು ಮಾಡ್ತಿದ್ದಾರೆ ಅಂತ ನಾವು ಹೇಳ್ಕೋಬೋದು. ನಿಮಗೆಲ್ಲರಿಗೆ ತಿಳಿದಿರೋ ಪ್ರಕಾರ ಆಮ್ ಆದ್ಮಿ ಪಕ್ಷ ಡೆಲ್ಲಿನಲ್ಲಿ ನಾವು ಶಿಕ್ಷಣಕ್ಕೆ 25% ಅಷ್ಟು ಬಜೆಟ್ ಇಟ್ಟುಕೊಂಡು ನಮಗೆ ಮೊದಲನೇ ಆದ್ಯತೆ ಇರೋದು ಶಿಕ್ಷಣ. ಸೊ ಇವತ್ತು ಇಲ್ಲಿ ಬಂದು ತುಂಬ ಸಂತೋಷ. ಮಠದಲ್ಲಿ ನಡೀತಿರೋ ಕೆಲಸ ಕೇವಲ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಾಡಬೇಕಿರೋದು ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ದೇಶದ ನಿಜವಾದ ನಿರ್ಮಾಣ, ದೇಶದ ಪ್ರೇಮ, ದೇಶದ ಭಕ್ತಿ ನಾವು ನಮ್ಮ ಮಕ್ಕಳನ್ನ ಓದಿಸೋದ್ರಲ್ಲಿ ನಾವು ಜಾಸ್ತಿ ಆದ್ಯತೆ ಕೊಟ್ಟು ಜಾಸ್ತಿ ಹಣ ಹಾಕಿದ್ರೆ ನಾವು ಒಳ್ಳೆ ದೇಶ, ಒಳ್ಳೆ ಮನುಷ್ಯನ ಕಟ್ಕೊಂಡು ಅಂತ. ಸರ್, ಈಗಾಗಲೇ BJP ಸರ್ಕಾರ ಆದಷ್ಟು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದೆ, ಡೀಸೆಲ್, ಪೆಟ್ರೋಲ್. ಆಮ್ ಆದ್ಮಿ ಪಕ್ಷ ಇದನ್ನು ವಿರೋಧಿಸುವಲ್ಲಿ ಒಂದು ಸ್ವಲ್ಪ ವಿಫಲ ಆಗ್ತಾ ಇಲ್ವಾ? ಪ್ರತಿ ಒಂದು ಫೇಲಿಯರ್ ಏನಂತೀವಿ BJP ಸರ್ಕಾರದ ವಿರುದ್ಧ ನಾವು ಧ್ವನಿ ಇವತ್ತಿಂದ ಅಲ್ಲ, ಕೆಲವು ವರ್ಷಗಳಿಂದ ನಾವು ನಮ್ಮ ಜನರ ಧ್ವನಿ ನಾವು ಎತ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಅಭಿಪ್ರಾಯದಲ್ಲಿ ಇವತ್ತು ಕೇವಲ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ನಿಜವಾದ ತೊಂದರೆಗಳ ಬಗ್ಗೆ ಮಾತಾಡೋ ಬದಲು ಇವತ್ತು ಭಾಷೆಯ ವಿಷಯ, ಧರ್ಮದ ವಿಷಯ ಎತ್ತಾ ಇದ್ದಾರೆ. ಇದು ಒಂದು ಡೈವರ್ಷನರಿ ಟ್ಯಾಕ್ಟಿಕ್ ಅಷ್ಟೇ. ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು. ಬಯಲುಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘಕ್ಕೆ ದ್ವಿದಶಮಾನೋತ್ಸವ ಪೂರೈಸಿದ ಹಿನ್ನೆಲೆ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಮಾಜಿ ಶಾಸಕ ಕೆ ಷಡಾಕ್ಷರಿಯವರನ್ನ ಸನ್ಮಾನಿಸಲಾಯಿತು. ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಾಜಿ ಶಾಸಕ ಕೆ ಷಡಾಕ್ಷರಿಯವರು, ತಿಪಟೂರು ಜಿಲ್ಲಾ ಕೇಂದ್ರ ಮಾಡಬೇಕೆನ್ನುವುದು ನಮ್ಮ ತಾಲೂಕಿನ ಜನರ ಬಹುದಿನಗಳ ಬೇಡಿಕೆಯಾಗಿದ್ದು ನನ್ನ ಅವಧಿಯಲ್ಲಿ ನಿರಂತರವಾಗಿ ಪ್ರಯತ್ನಿಸಿದ್ದೇನೆ. ಸದ್ಯವಾಗಿ ಸಚಿವ BC ನಾಗೇಶ್ ಈ ನಿಟ್ಟಿನಲ್ಲಿ ಪ್ರಯತ್ನಿಸಿದರು, ಸಂಪೂರ್ಣ ಬೆಂಬಲ ನೀಡುತ್ತೇನೆ ಎಂದರು. ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಚಿಕ್ಕ ವಯಸ್ಸಿಗೆ 24ನೇ ವಯಸ್ಸಿಗೆ ನಾನು ಹೋಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ವಿವಿಧ ಹುದ್ದೆಗಳನ್ನು ಪಡೆದು ನಾನು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿ ಅನುಭವವನ್ನು ಪಡ್ಕೊಂಡಿದ್ದೇನೆ. ಸೊ ಅದಕ್ಕೆ ಸರ್ಕಾರ ಯಾವತ್ತೋ ಕೊಡಬೇಕಾಗಿತ್ತು, ನಾನು ಹೇಳಿದೆ ಬೇಡ, ಈಗ ಕೊಟ್ಟರು ನನಗೇನು ಬೇಡ ಅಂತ ಹೇಳಿದೆ. ಆದರೂ ಅವರು ಮಂತ್ರಿಗಳು ಇಲ್ಲ, ನಾವು ತಪ್ಪು ಮಾಡಿದ್ದೀವಿ, ಯಾರ್ಯಾರಿಗೋ ಕೊಟ್ವಿ, ನಿಮಗೆ ಕೊಡಬೇಕಾಗಿತ್ತು ಅಂತೇಳಿ ನನ್ನ ಗುರುತಿಸಿ ಬರಲೇಬೇಕು, ನನ್ನ ಮರ್ಯಾದೆ ಹೋಗ್ತದೆ ನಿಮ್ಮ ಬರದೇ ಹೋದ್ರೆ ಅಂತೇಳಿ ಕರೆಸಿ ಸಹಕಾರಿಗಳನ್ನು ಅವರು ಪ್ರಶಸ್ತಿನ ಕೊಟ್ಟಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲೇ ನನ್ನ ಜೀವನ ಬಂದಿದ್ದು, ಬೆಳೆದು ಬಂದಿದ್ದು, ರಾಜಕೀಯವಾಗಿ ಆನಂದ ಹೊಂದಿದ್ದು. ನನಗೇನಾದರೂ ತೃಪ್ತಿ ಸಿಕ್ಕಿದೆ, ಸಂತೋಷ ಸಿಕ್ಕಿದೆ ಅಂತಿದ್ದರೆ ಸಹಕಾರಿ ಕ್ಷೇತ್ರದಲ್ಲೇ.
ಯಾಕಪ್ಪ ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಅವಕಾಶ ನನಗೆ ಯಾರಾದರೂ ಒಬ್ಬ ರೈತ ಬಂದು ನೋಡಿ ನಾನು ಒಂದು ಬಾವಿ ತೋಡಬೇಕು ನನಗೆ ಹಣ ಬೇಕು ಅಂದರೆ ಕೊಡ್ತಿದ್ದೆ. ಸಹಕಾರಿ ಕ್ಷೇತ್ರದಲ್ಲಿ ನಾನು ನೀಡಿದ ಸೇವೆ ಗುರುತಿಸಿ ಸರ್ಕಾರ ಸಹಕಾರಿ ರತ್ನ ಪ್ರಶಸ್ತಿ ನೀಡಿರುವುದು ತೃಪ್ತಿ ತಂದಿದೆ. ಸಂಘಗಳ ಸ್ಥಾಪನೆ ಮಾಡುವುದು ಮುಖ್ಯವಲ್ಲ, ಆದರೆ ಅವುಗಳನ್ನು ಉತ್ತಮ ಉದ್ದೇಶದಿಂದ ಬೆಳೆಸಿದಾಗ ಯಶಸ್ವಿಯಾಗುತ್ತೇವೆ ಎಂದು ತಿಳಿಸಿದರು. ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಚಿಕ್ಕ ವಯಸ್ಸಿಗೆ 24ನೇ ವಯಸ್ಸಿಗೆ ನಾನು ಹೋಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ವಿವಿಧ ಹುದ್ದೆಗಳನ್ನು ಪಡೆದು ನಾನು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿ ಅನುಭವವನ್ನು ಪಡ್ಕೊಂಡಿದ್ದೇನೆ. ಸೊ ಅದಕ್ಕೆ ಸರ್ಕಾರ ಯಾವತ್ತೋ ಕೊಡಬೇಕಾಗಿತ್ತು ನಾನು ಹೇಳಿದೆ ಬೇಡ ಈಗ ಕೊಟ್ಟರು ನನಗೇನು ಬೇಡ ಅಂತ ಹೇಳಿದೆ. ಆದರೂ ಅವರು ಮಂತ್ರಿಗಳು ಇಲ್ಲ ನಾವು ತಪ್ಪು ಮಾಡಿದ್ದೀವಿ ಯಾರ್ಯಾರಿಗೋ ಕೊಟ್ವಿ ನಿಮಗೆ ಕೊಡಬೇಕಾಗಿತ್ತು ಅಂತೇಳಿ ನನ್ನ ಗುರುತಿಸಿ ಬರಲೇಬೇಕು ನನ್ನ ಮರ್ಯಾದೆ ಹೋಗ್ತದೆ ನಿಮ್ಮ ಬರದೆ ಹೋದ್ರೆ ಅಂತೇಳಿ ಕರೆಸಿ ಸಹಕಾರಿಗಳನ್ನು ಅವರು ಪ್ರಶಸ್ತಿನ ಕೊಟ್ಟಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲೇ ನನ್ನ ಜೀವನ ಬಂದಿದ್ದು ಬೆಳೆದು ಬಂದಿದ್ದು ರಾಜಕೀಯವಾಗಿ ಆನಂದ ಹೊಂದಿದ್ದು ನನಗೇನಾದರೂ ತೃಪ್ತಿ ಸಿಕ್ಕಿದೆ ಸಂತೋಷ ಸಿಕ್ಕಿದೆ ಅಂತಿದ್ರೆ ಸಹಕಾರಿ ಕ್ಷೇತ್ರದಲ್ಲೇ. ಯಾಕಪ್ಪ ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಅವಕಾಶ ನನಗೆ. ಇನ್ನು ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ ಭಾನುಪ್ರಶಾಂತ ಮಾತನಾಡಿ, ಸಂಘ ಸಣ್ಣ ಪ್ರಯತ್ನದೊಂದಿಗೆ ಪ್ರಾರಂಭವಾಗಿ ನಾಡಿನ ಸಾಹಿತ್ಯ ಭಾಷಾ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ನಾಗರಾಜು, ಗೌರವ ಕಾರ್ಯದರ್ಶಿ ರಾಜಣ್ಣ, ನಗರಸಭಾ ಮಾಜಿ ಅಧ್ಯಕ್ಷ ಟಿಎನ್ ಪ್ರಕಾಶ್ ಮತ್ತಿತರರು ಹಾಜರಿದ್ದರು. ಇಂಧನ ಸಂರಕ್ಷಣೆಯಿಂದ ಕುಟುಂಬದ ಆರ್ಥಿಕತೆಯ ಅಭಿವೃದ್ಧಿಯಾಗುತ್ತದೆ ಎಂದು ಪೆಟ್ರೋಲಿಯಂ ಕನ್ಸರ್ವೇಷನ್ ಅಸೋಸಿಯೇಷನ್ ಎಕ್ಸ್ಟರ್ನಲ್ ಫ್ಯಾಕಲ್ಟಿ ಜಿಎಸ್ ಶ್ರೀಹರ್ಷ ತಿಳಿಸಿದರು. ಹುಳಿಯಾರಿನಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಸಮುದಾಯ ಭವನದಲ್ಲಿ ಮಂಗಳವಾರ ಇಂಧನ ಸಂರಕ್ಷಣೆ ಸಂಶೋಧನೆ ಸಂಸ್ಥೆ ಹಾಗೂ ಇಂಧನ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಲ್ಲಿ ಇಲ್ಲಿನ ಸವಿತಾ ಸಮಾಜದ ಸಹಕಾರದೊಂದಿಗೆ ಏರ್ಪಡಿಸಿದಂತಹ ಇಂಧನ ಉಳಿತಾಯ ಮಾಹಿತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಅಡಿಗೆಗೆ ಸಿದ್ಧತೆ ಮಾಡಿಕೊಳ್ಳದೆ ಗ್ಯಾಸ್ ಸ್ಟವ್ ಹಚ್ಚಿದ ನಂತರ ತಯಾರಿ ಮಾಡಿಕೊಳ್ಳುವುದು, ಸ್ನೇಹಿತರೊಂದಿಗೆ ಮತ್ತು ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿರುವಾಗ ಬೈಕ್ ಅಥವಾ ಕಾರು ಇಂಜಿನ್ ಆಫ್ ಮಾಡದೆ ರನ್ನಿಂಗ್ನಲ್ಲಿ ಬಿಟ್ಟಿರುವುದರಿಂದ ಅನಗತ್ಯವಾಗಿ ಇಂಧನ ವೆಚ್ಚವಾಗಿ ಆರ್ಥಿಕ ಹೊರೆ ಬೀಳುತ್ತಿದೆ ಎಂದರು. ಅಧಿಕೃತ ಗ್ಯಾಸ್ ಸರಬರಾಜುದಾರರಿಂದಲೇ ಗ್ಯಾಸ್ ಖರೀದಿ ಮಾಡಿ, ಸಿಲಿಂಡರ್ನಲ್ಲಿ ಕಂಪನಿಯ ಸೀಲ್ ಮತ್ತು ಕ್ಯಾಪ್ ಸರಿಯಾಗಿ ಇದೆಯೇ ಎಂದು ಪರಿಶೀಲನೆ ನಡೆಸಿ, ಸಿಲಿಂಡರ್ನಲ್ಲಿ ಇರುವ ದಿನಾಂಕ ಮುಗಿದಿದ್ದರೆ ಮತ್ತು ಸೀಲ್ ತೆರೆದಿದ್ದರೆ ಆಗ ಅದನ್ನು ನಿರಾಕರಿಸಬಹುದು. ಸಿಲಿಂಡರ್ ಇಟ್ಟಿರುವಂತಹ ಕೋಣೆಯಲ್ಲಿ ಸರಿಯಾಗಿ ಗಾಳಿಯಾಡುತ್ತಿರಬೇಕು. ಪ್ಲಾಸ್ಟಿಕ್ ಅಥವಾ ಬೇರೆ ಯಾವುದೇ ಬೆಂಕಿ ಹತ್ತಿಕೊಳ್ಳುವ ಸಾಮಗ್ರಿಗಳನ್ನು ಇದರಿಂದ ದೂರವಿಡಬೇಕು. ಬಳಸದೇ ಇರುವಾಗ ಇದನ್ನು ಆಫ್ ಮಾಡಬೇಕೆಂದು ತಿಳಿಸಿದರು. ಸೊ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬರುತ್ತೆ, ಆ ಗ್ಯಾಸ್ ಸಿಲಿಂಡರ್ ಬರುವಾಗ ಮೇಲ್ಗಡೆ ವೈಟ್ ಕ್ಯಾಪ್ ಇರುತ್ತೆ, ನಿಜನಾ? ಆ ವೈಟ್ ಕ್ಯಾಪ್ ನೀವೆಲ್ಲರೂ ನೋಡಿರ್ತೀರಾ, ಸಾಮಾನ್ಯವಾಗಿ ಎಲ್ಲರಾದ್ರೂ ವೈಟ್ ಕ್ಯಾಪ್ ಸಿಲಿಂಡರ್ ಬರುತ್ತೆ. ಓಕೆ, ಅದು ವೈಟ್ ಕ್ಯಾಪ್ ತಂದಾಗ ಅಲ್ಲಿ ಒಂದು ಪಿನ್ ಇರುತ್ತೆ, ಅದು ನೀವೆಲ್ಲರೂ ನೋಡಿರ್ತೀರ, ನಿಜನಾ? ಸೊ ಇಲ್ಲಿಂದ ನೀವು ಬಹಳ ಜಾಗೃತಿಯಾಗಿ ಎಚ್ಚರಿಕೆಯಿಂದ ಇರಬೇಕು. ಅತಿ ಮುಖ್ಯವಾಗಿ ಹೇಳ್ತೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಸಂಶಯ ಅಥವಾ ಡೌಟ್ ಬಂದ್ರೂ ಯಾವುದೇ ಕಾರಣಕ್ಕೂ ಆ ಸಿಲಿಂಡರ್ನ ದಯವಿಟ್ಟು ಉಪಯೋಗಿಸಬೇಡಿ. ತಾಲೂಕು ಸವಿತಾ ಸಮಾಜದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ ಅವರು ಮಾತನಾಡಿ, ಸವಿತಾ ಸಮಾಜ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗಕ್ಕೆ ಸಾಲ ಸೌಲಭ್ಯ ನೀಡಲು ಅರ್ಜಿ ಆಹ್ವಾನಿಸಿದ್ದಾರೆ. ಜನವರಿ 10 ಕೊನೆಯ ದಿನಾಂಕವಾಗಿದ್ದು ತಕ್ಷಣ ಯುವಜನತೆ ಈ ಸಾಲ ಸೌಲಭ್ಯ ಪಡೆದು ಸ್ವಯಂ ಉದ್ಯೋಗ ಮಾಡಲು ಮುಂದಾಗಬೇಕು. ಇದಲ್ಲದೆ ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ಕೇಂದ್ರ ಸರ್ಕಾರ ಅಸಂಘಟಿತ ಕಾರ್ಮಿಕರ ಇ ಶ್ರಮ ಕಾರ್ಡ್ ಮಾಡುತ್ತಿದ್ದು, ಈ ಕಾರ್ಡ್ ಅನ್ನು ಮಾಡಿಸಿದವರಿಗೆ 2 ಲಕ್ಷ ರೂಗಳ ಉಚಿತ ವಿಮೆ ಸಿಗಲಿದ್ದು, ಕ್ಷೌರಿಕ ವೃತ್ತಿ ಮಾಡುತ್ತಿರುವವರೆಲ್ಲರೂ ಕಡ್ಡಾಯವಾಗಿ ಇ ಶ್ರಮ ಕಾರ್ಡ್ ಅನ್ನು ಮಾಡಿಸುವಂತೆ ತಿಳಿಸಿದರು. ಮತ್ತೆ ಕೂಲಿ ಮಾಡಂತವ್ರು, ದರ್ಜಿ ಮಾಡಂತವ್ರು, ಈ ತರದವರೆಲ್ಲರೂ ಎಲ್ಲ ಬೀದಿ ಬಿದ್ದ್ಬಿಟ್ರು. ಈ ಸಂದರ್ಭದಲ್ಲಿ ಕೋರ್ಟ್ ಒಂದು ಆದೇಶ ಮಾಡಿ ಈ ಶ್ರಮ ಮೂಲಕ ಇಡೀ ರಾಜ್ಯದಲ್ಲಿರೋ ಎಲ್ಲ ಕೂಲಿ ಕಾರ್ಮಿಕರನ್ನ 16 ವರ್ಷದ ಮೇಲ್ಪಟ್ಟು ಮತ್ತೆ ಒಂದು 59 ವರ್ಷದ ತನಕ ಅದು ಈ ಶ್ರಮ ಕಾರ್ಡ್ ಮಾಡಿಸ್ಬೋದು. ಎಲ್ಲ ಹೆಂಗಸರು ಎಲ್ಲ ಮಾಡಿಸ್ಬೋದು, ಗಂಡಸರೆಲ್ಲ ಮಾಡಿಸ್ಬೋದು. ಆ ಈ ಶ್ರಮ ಒಂದು ಕಾರ್ಡ್ ಇದ್ರೆ ಏನಾದ್ರೂ ಈ ಇಂಥ ಪ್ರಕರಣ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರನೇ ಅದಕ್ಕೆ ಇಂತಿಷ್ಟು ಹಣ ಅಂತ ನಮ್ಮ ಅಕೌಂಟ್ಗಳಿಗೆ ಹಾಕಂಗೆ ಮಾಡ್ತಾರೆ, ಅದನ್ನು ಮಾಡಿಸ್ಕೊಬೇಡಿ ಅಂತೇಳಿ ಅದೊಂದು ಇದೆ. ಅದಕ್ಕೆ ನಮಗೆ ಬೇಕಾಗಿರೋದು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರು, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಡೀಟೇಲ್ಸ್ ಇಷ್ಟೊಂದು ಕೊಟ್ಬಿಟ್ರೆ ಅದು ನಿಮಗೆ ಅಪ್ಲೋಡ್ ಆಗುತ್ತೆ. ಇದರಲ್ಲಿ ಏನು ಸಿ ಬಿ ಸೆಂಟರ್ಸ್ಗಳು ಇರ್ತಾವಲ್ಲ, ಅಲ್ಲಿ ನಾವು ಯಾಕಂದ್ರೆ ನಾವು ಮೊಬೈಲಲ್ಲಿ ಮಾಡ್ಕೋಬೋದು.
ಗೂಳೂರಿನ ಪ್ರಾಂತ್ಯದ ಅಂದಿನ ಅರಸ ಚಿಕ್ಕದೇವರಾಜ ಅರಸರು 1652ರಲ್ಲಿ ಜೀರ್ಣೋದ್ಧಾರ ಮಾಡಿದ ಸುಮಾರು 500 ವರ್ಷಗಳು ಪುರಾತನ ಇತಿಹಾಸ ಹೊಂದಿರುವ ದೇವರಹೊಸಹಳ್ಳಿಯ ಬೆಟ್ಟದಲ್ಲಿ ಭದ್ರಕಾಳಮ್ಮ ಸಮೇತ ಶ್ರೀ ವೀರಭದ್ರಸ್ವಾಮಿಯ ಮಹಾರುದ್ರಾಭಿಷೇಕ ಸಂಪನ್ನವಾಯಿತು. ಕಾರ್ತಿಕ ಮಾಸದ ನಂತರ ಬರುವ ಪೂಜಾ ವಿಧಿವಿಧಾನದ ಧನುರ್ಮಾಸದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಒಂದು ಕಡೆ ವಿವಿಧ ಪೂಜೆ ಪುನಸ್ಕಾರಗಳು, ಜಾನಪದ ಕಲಾ ಪ್ರಕಾರವಾದ ವೀರಗಾಸೆ, ನಂದಿಧ್ವಜ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಪುರಾಣ ಪ್ರಸಿದ್ಧ ಪ್ರಶಾಂತವಾಗಿರುವ ದೇವರಹೊಸಳ್ಳಿ ಬೆಟ್ಟದಲ್ಲಿ ಧನುರ್ಮಾಸದ ಅಂಗವಾಗಿ ಶ್ರೀ ಮಹಾರುದ್ರಾಭಿಷೇಕ ಧಾರ್ಮಿಕ ಕೈಂಕರ್ಯ ದೀಪೋತ್ಸವವನ್ನ ಶ್ರೀ ಭದ್ರಕಾಳಮ್ಮ ಮತ್ತು ವೀರಭದ್ರಸ್ವಾಮಿಗೆ ಪೂಜೆ ಸಲ್ಲಿಸಲಾಯಿತು. ನಂತರ ಪ್ರಧಾನ ಅರ್ಚಕ ಜಗಜ್ಯೋತಿ ಬಸವೇಶ್ವರ ಮಾತನಾಡಿ, ಭಕ್ತಿ ಶ್ರದ್ಧಾ ಕೇಂದ್ರದಿಂದ ದೇವರಹೊಸಳ್ಳಿಯಾಗಿದೆ. ಬೆಳಕಿನ ಪ್ರತಿರೂಪ ದೇವರು. ಈ ದೀಪದ ಮೂಲಕ ಭಕ್ತರು ಭಗವಂತನನ್ನ ಕಾಣುತ್ತಿದ್ದಾರೆ. ಸೂರ್ಯ ಮತ್ತು ಚಂದ್ರನ ಮುಖಾಂತರ ಬೆಳಕಿನ ರೂಪವನ್ನ ಜ್ಞಾನದ ಮೂಲಕ ಕಾಣುತ್ತಿದ್ದೇವೆ. ಪ್ರಕೃತಿಯಲ್ಲಿ ಜಾಗತಿಕ ತಾಪಮಾನ ಹೆಚ್ಚಾಗಿರುವುದು ಅತಿವೃಷ್ಟಿಗೆ ಕಾರಣವಾಗಿದೆ. ಡಿಸೆಂಬರ್ ತಿಂಗಳಿನಲ್ಲಿ ಮಳೆಯಾಗುತ್ತಿರುವುದರಿಂದ ರೈತರ ಬೆಳೆಗಳಿಗೆ ತುಂಬಾ ತೊಂದರೆಯಾಗಿದೆ. ಕೋವಿಡ್ ರೂಪಾಂತರ ವೈರಸ್ ಒಮಿಕ್ರಾನ್ ದೇಶದಲ್ಲಿ 3ನೇ ಅಲೆ ಬರುತ್ತಿದೆ ಎಂಬ ಮಾಹಿತಿ ಈಗಾಗಲೇ ಇದೆ. ಇದರಿಂದ ಜಾಗೃತರಾಗೋಣ, ಹೀಗೆಂದು ತಿಳಿಸಿದರು. ಭವ್ಯವನ್ನ ಅವರು ಚಾರುಚೂರು ತಪ್ಪದಲ್ಲೇ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಇಲ್ಲಿ ಮಾಡೋದ್ರಲ್ಲಿ ವಾದ್ಯ ಮಾಡೋರು, ಅವ್ರದ್ದೊಂದು ಕುಟುಂಬ ಇದೆ, ಕರಡಿ ವಾದ್ಯ ಅಂತ ಕರೀತಾರೆ. ಕರಡಿ ವಾದ್ಯ ಮಾಡೋರು ಕರಡಿ ವಾದ್ಯ ಮಾಡ್ಕೊಂಡು ಹೋಗ್ತಾರೆ. ದೀವುಟಿಗೆ ಸೇವೆ ಅಂತ ಹೇಳ್ತಾರೆ. ಮುಡವಾಳ ಜನಾಂಗದವರು ಅವ್ರು ಬಂದು ದೀವುಟಿಗೆ ಸಲಾಮನ ಮಾಡ್ತಾರೆ, ದೀವುಟಿಗೆ ಸೇವೆಯನ್ನು ಮಾಡ್ತಾರೆ. ವಾಲ್ಗ ಊತ್ತಕ್ಕಂಥವ್ರು ಒಂದು ಪಂಥ ಇದೆ, ಅವ್ರು ಬಂದು ವಾಲ್ಗನೇ ಅವ್ರು ಊತ್ಕೊಂಡು ಹೋಗ್ತಕ್ಕಂಥ ಒಂದು ಇದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವರು ಯಾರೂ ಇಲ್ಲಿ ದುಡ್ಡು ಕಾಸು ಇನ್ನೊಂದು ಬರ್ತೈತೆ ಮತ್ತೊಂದು ಬರ್ತೈತೆ ಅಂತ ಮಾಡಲ್ಲ. ಅವರು ಸೇವಾ ಮನೋಭಾವ, ಅವರು ಅಣ್ಣತಮ್ಮದಿರು ಎಲ್ಲ ವರ್ಷಕ್ಕೊಬ್ಬೊಬ್ಬರು ಚೇಂಜ್ ಆಗ್ತಾರೆ. ಧ್ವಜ ಕುಣಿಸೋರು ಅಷ್ಟೇ, ನಂದಿ ಧ್ವಜ ಕುಣಿಸೋರು ಅಷ್ಟೇನೆ. ಅವರು ಅಣ್ಣತಮ್ಮದಿರು, ಅವ್ರ ಸೇವಾ ಮನೋಭಾವನೆಯಿಂದ ಅವರು ಪ್ರತಿ ವರ್ಷವೂ ಬರ್ತಾರೆ. ಅವ್ರ ಸೇವಾ ಮನೋಭಾವನೆಯಿಂದ ಅವರು ಅವರವ್ರ ಕಾರ್ಯಕ್ರಮಗಳನ್ನ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಪ್ರಕಾರವಾಗಿದೇನೆ ನಮ್ಮಲ್ಲಿ ಏನು ಅಂತ ಅಂದರೆ ಇಲ್ಲಿ ಲಿಂಗದ್ವೀರರು ಅಂತ ಅಂದ್ಬಿಟ್ಟು ವಂಶಸ್ಥರು ಬರ್ತಾರೆ. ಅವರು ಸುಮಾರು ಒಂದು 50 ಕುಟುಂಬವೇ. ಅವರೆಲ್ಲರೂ ಬಂದರೂ ಅವ್ರ ಕಾಯಕನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬೇರೆ ಕಡೆ ಹೋದರೆ ಅವ್ರು ಒಂದು ದಿವಸ ಒಂದು ಡ್ರೆಸ್ ಹಾಕ್ಕೊಂಡು ಬಿಚ್ಚಿದ್ರೆ 3,000 ರೂಪಾಯಿ ಕೇಳ್ತಾರೆ. ಆದರೆ ಈ ದೇವಸ್ಥಾನಕ್ಕೆ ಬಂದರೆ ಅವ್ರಿಗೆ ಚಾರ್ಜ್ಗೂ ಕೊಡಲ್ಲ. ನಾವು ಅವ್ರು ಬಂದು ಮಾಡಲೇಬೇಕು, ಅವ್ರ ಪ್ರತೀತಿ, ಅವರು ಇದು ಕಾಯಕ, ಅದು ಆ ಥರ ಕಾಯಕನ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಪಿಗ್ರಫಿ ಆಫ್ ಇಂಡಿಯಾದಿಂದ ಹಿಂದೆಗಡೆ ಚಿಕ್ಕರಾಜ ಅರಸು ಅಂತ ನಾನು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ದ ಅಂತ ಐತೆ. ಆ ಜೀರ್ಣೋದ್ಧಾರ ಅಲ್ಲಿಗೆ 1562ರ ಜೀರ್ಣೋದ್ಧಾರ ಮಾಡ್ದ ಅಂತ ಅಂದರೆ ಅವ್ರು ಜೀರ್ಣೋದ್ಧಾರ ಮಾಡ್ದ, ದೇವಸ್ಥಾನ ಕಟ್ಟಿಸ್ಲಿಲ್ಲ ಅವರು. ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದೆ ಅಂದರೆ ಅಲ್ಲಿಂದ ಆಚೆಗೆ ಎಷ್ಟು ತಲೆಮಾರಿನಿಂದ ಈ ದೇವಸ್ಥಾನ ಐತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಆಚೆಗೆ ಉಲ್ಲೇಖ ಇಲ್ಲ. ಅದನ್ನು ನಮ್ಮಲ್ಲಿ ಆಂಜನೇಯನ ದೇವಸ್ಥಾನದ ಮೇಲೆ ಇರ್ತಕ್ಕಂಥ ಶಿಲಾಶಾಸನದಲ್ಲಿ ಅದನ್ನು ಕೆತ್ತಿದ್ದಾರೆ. ಅದನ್ನು ನಾವು ಬೇಕಾದ್ರೆ ನೋಡ್ಕೊಬೋದು. ಆ ಶಿಲಾಶಾಸನನ ಅಲ್ಲಿ ಕೆತ್ತಿರ್ತಕ್ಕಂಥ ಶಿಲಾಶಾಸನ ಅಲ್ಲಿದೆ ಅಲ್ಲಿ. ಇನ್ನು ಇದೇ ವೇಳೆಯಲ್ಲಿ ಮಹಿಳಾ ಭಕ್ತರಾದ ಉಷಾ ಮಾತನಾಡಿ, ಮಹಿಳೆಯರಿಗೆ ಅತ್ಯಂತ ಭಕ್ತಿ ಭಾವದಿಂದ ಈ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ನಡೆಸುತ್ತಿದ್ದಾರೆ. ಪ್ರಧಾನ ಅರ್ಚಕ ಜಗಜ್ಯೋತಿ ಬಸವೇಶ್ವರ ಕುಟುಂಬದ 4 ತಿಂಗಳ ಪೂಜಾ ವಿಧಿವಿಧಾನ ಮುಗಿದ ಹಿನ್ನೆಲೆ ಅದ್ದೂರಿ ಪೂಜೆ ಕೈಗೊಳ್ಳಲಾಗಿದೆ ಎಂದರು. ದೇವರಹೊಸಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ದೀನಿ ನಾನು. ಸುಮಾರು ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನಕ್ಕೆ ಬರ್ತೀನಿ. ಯಾಕೆ ಅಂತಂದರೆ ನನ್ನ ಅಜ್ಜಿ ಮನೆ ಇದೆ. ಸೊ ಮದುವೆ ಆದಮೇಲೂ ಮತ್ತೆ ಗುಬ್ಬಿಯಿಂದ ಬಂದು ಇಲ್ಲೇ ಇರೋದ್ರಿಂದ ನಾವು ನೋಡಿದಾಗ ಈ ಬೆಟ್ಟ ಈ ಥರ ಇರಲಿಲ್ಲ. ಇದು ಒಂಥರ ಗುಹೆ ಥರ, ಹಿಂಗೆ ಒಳಗಡೆಯಿಂದ ಹೋಗಿ ಆ ದೇವ್ರ ದರ್ಶನ ಮಾಡಬೇಕಾಯಿತು. ಈಗ ಮತ್ತೆ ಈ ಕಡೆಯಿಂದ ಈಗ ಏನು ವೆಹಿಕಲ್ ಬರೋದಕ್ಕೆ ದಾರಿ ಮಾಡಿದಾರಲ್ಲ, ಆ ಥರ ದಾರಿ ಇರಲಿಲ್ಲ, ಮೆಟ್ಲತ್ಕೊಂಡು ಬರ್ತಾ ಇದ್ವಿ ನಾವು. ಈಗೇನಾಗಿದೆ, ಭಕ್ತಾದಿಗಳ ಅನುಕೂಲಕ್ಕಾಗಿ ತುಂಬ ವಯಸ್ಸಾದಂಥವ್ರು ಇಂಥವ್ರಿಗೆಲ್ಲವ್ರಿಗೂ ಬರೋದಕ್ಕೆ ಅನುಕೂಲ ಆಗಿ ಏನಿವಾಗ ದಾರಿ ಎಲ್ಲ ಆಯ್ತಲ್ಲ, ಇದಾದಮೇಲೆ ಈ ದೇವಸ್ಥಾನ ಭಾಳ ಇಂಪ್ರೂವ್ ಆಯಿತು. ಜೊತೆಗೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಈ ವೀರಭದ್ರ ಸ್ವಾಮಿ ಅಂದರೆ ದೇವರಹೊಸಹಳ್ಳಿ ಅಂತಂದರೆ ಮುಂಚೆ ಇಲ್ಲಿ ಒಂದು ಬೇರೆ ದೇವರಿತ್ತು ಅಂತ ಕತೆ ಹೇಳ್ತಾ ಇದ್ರು ನಮ್ಮ ಅಜ್ಜಿ. ಆವಾಗ ಇಲ್ಲಿ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಆವಾಗ ವೀರಭದ್ರ ಸ್ವಾಮಿ ಬಂದು ಜಾಗ ಕೇಳಿದಾಗ ಅವರು ಜಾಗ ಕೊಡಲಿಲ್ಲ ಅನ್ನೋ ಇದಕ್ಕೆ ಆ ತಲೆ ಕಡಿದು ತಾನು ಬಂದು ನೆಲೆ ನಿಲ್ತಿದ್ದಕ್ಕೆ ಇದಕ್ಕೆ ದೇವರಹೊಸಹಳ್ಳಿ ಅಂತಕ್ಕಂಥ ನೇಮ್ ಬಂತು ಅಂತ ಈ ಊರಿಗೆ ಪ್ರಸಿದ್ಧ ಇರೋದು. ಸೊ ಆ ದೇವರಹೊಸಹಳ್ಳಿಗೆ ದೇವರು ಬಂದು ನೆಲೆ ನಿಂತ ಮೇಲೆ ತುಂಬ ಪವಾಡಗಳು ನಡೆದಿರ್ತಕ್ಕಂಥದ್ದು ನಾವು ಕೇಳ್ಪಟ್ಟಿದ್ದೀನಿ. ಜೊತೆಗೆ ಏನಂತಂದರೆ ಆವಾಗ ಏನು ಈ ರೋಡ್ ಬರೋದಕ್ಕಿಂತ ಮುಂಚೆ ಎಷ್ಟು ಭಕ್ತಾದಿಗಳಿದೋ ಇದು ಅದಕ್ಕಿಂತನೂ ಡಬಲ್ ಆಗಿದ್ದಾರೆ. ಯಾಕೆಂತಂದರೆ ಭಕ್ತಾದಿಗಳ ಅನುಕೂಲಕ್ಕಾಗಿ ದಾರಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಅಥವಾ ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರ್ತಕ್ಕಂಥಿರ್ಬೋದು, ದಾಸೋಹ ಇರ್ಬೋದು, ಇವೆಲ್ಲವೂ ಸೇರಿ ಆ ಭದ್ರಕಾಳಮ್ಮ ಮತ್ತು ವೀರಭದ್ರ ಸ್ವಾಮಿ ದಯೆಯಿಂದ ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ತುಂಬ ಅನುಕೂಲನೂ. ಜೊತೆಗೆ ಅದು ದೇವ್ರ ಮಹಿಮೆ ಹಿಂಗಿದೆ ಅಂತಂದರೆ ಇಲ್ಲಿ ಏನೇ ಬಂದು ಅವ್ರು ಅಂದ್ಕೊಂಡೋದ್ರೂ ಸಹ ಖಂಡಿತ ಈಡೇರುತ್ತೆ ಅಂತ. ಜೊತೆಗೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಸಹಕಾರಿ ಕ್ಷೇತ್ರವನ್ನ ಕಟ್ಟಿ ಕೃಷಿಕರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿರುವ ಚಿಕ್ಕಬಳ್ಳಾಪುರ ನಗರದ ಸಂತೆಬೀದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 73ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ಸಹಕಾರಿ ಭವನದಲ್ಲಿ ಏರ್ಪಡಿಸಲಾಗಿತ್ತು.
ಚಿಕ್ಕಬಳ್ಳಾಪುರ ನಗರದ ಸಂತೆಬೀದಿ ಕೃಷಿ ಪತ್ತಿನ ಸಹಕಾರ ಸಂಘದ 2020-21 ಸಾಲಿನ ಸಂಘದ ವಾರ್ಷಿಕ ಮಹಾಸಭೆಯನ್ನ ಸಹಕಾರಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಸಂಘದ ಅಧ್ಯಕ್ಷ ಚನ್ನಕೃಷ್ಣಪ್ಪ, 73ನೇ ವಾರ್ಷಿಕ ಸಭೆಯನ್ನ ನಡೆಸಿದ ನಮ್ಮ ಸಹಕಾರ ಸಂಘವು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೃಷಿಕರಿಗೆ ಅನುಕೂಲವಾಗುವಂತೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವರ ಅಭಿವೃದ್ಧಿಗೆ ಶ್ರಮ ವಹಿಸಿದೆ. ಮುಂದಿನ ದಿನಗಳಲ್ಲಿಯೂ ಇದೇ ಪಾಲಿಸಿಯನ್ನು ಅನುಸರಿಸಿಕೊಂಡು ಹೋಗಲು ಉದ್ದೇಶಿಸಲಾಗಿದೆ. ಅದಕ್ಕೆ ಸಂಘದಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ವರ್ಷಕ್ಕೆ ಕನ್ನಡದಷ್ಟು 10,000 ರೂಗಳಿಗೆ ಕಡಿಮೆ ಇಲ್ಲದಂತೆ ವ್ಯವಹಾರ ನಡೆಸಬೇಕು. ಇಲ್ಲದಿದ್ದರೆ ಅವರ ಮತದಾನ ಹಕ್ಕನ್ನು ರದ್ದುಪಡಿಸಲಾಗುವುದು ಎಂದರು. ನಾವು ಈಗಾಗಲೇ ಬಜೆಟ್ ಏನು ಖರ್ಚು ಮಾಡಿದೀವಿ ಅದನ್ನು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್ ಮುಂದಿನ ಏನು ಬಜೆಟ್ ಬೇಕು ಅದನ್ನು ಅಪ್ರೂವಲ್ ಮಾಡಿಸ್ಕೊಂಡಿದ್ದೀವಿ. ಮತ್ತು ಇವಾಗ ನಾವು ರೈತರಿಗೆ ಸುಮಾರು 4 ಕೋಟಿ VKCC ಸಾಲ ಕೊಡಬೇಕು ಅಂತಲ್ಲ, ಮತ್ತು 4 ಕೋಟಿಯಷ್ಟು ಸ್ವಸಹಾಯ ಸಂಘ ಸಾಲ ಕೊಡಬೇಕು ಅಂತ ನಮ್ಮ ಒಂದು ಅಭಿಮತ ಇದೆ. ನೆಕ್ಸ್ಟ್ ರೈತರ ಬೇಕಾದಂಥ ಉಪಕರಣಗಳನ್ನು ಬಾಡಿಗೆ ಕೊಡೋದಕ್ಕೆ ಏನು ಇದು ಮಾಡಬೇಕು ಅದನ್ನು ಮಾಡಬೇಕು ಅಂತ ಫರ್ಟಿಲೈಸರ್ಸ್ ಒಂದು ಓಪನ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಏನೇನು ರೈತರಿಗೆ ಅನುಕೂಲ ಬೇಕೋ ಅದನ್ನೆಲ್ಲ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ರೈತರು ಏನು ಅವ್ರು ತಗೊಂಡಿದ್ದಾರೆ 3 ವರ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಟ್ಟಿರ್ತೀವಿ, ಅವ್ರು 1 ವರ್ಷಕ್ಕೆ ಸರಿಯಾಗಿ ರಿನ್ಯೂವಲ್ ಮಾಡಬೇಕು. ಮಾಡದೇ ಹೋದರೆ ಆ ಬಡ್ಡಿ ಅವರೇ ಕಟ್ಟಬೇಕಾಗುತ್ತೆ, ಅದು ತೊಂದರೆ ಆಗುತ್ತೆ. ಅದು ಆ ಕಾಲ ಸರಿಯಾಗಿ ರಿನ್ಯೂವಲ್ ಮಾಡ್ಕೊಂಡ್ರೆ ಏನು ಬಡ್ಡಿ ಕಟ್ಟೋಗಿರಲ್ಲ. ಸೊಸೈ ಸಂಘದವರು ಅಷ್ಟೇ, ಅವರು ಕಂತಿಗೆ ಕರೆಕ್ಟಾಗಿ ದುಡ್ಡು ಕಟ್ಟಿದ್ರೆ ಬಡ್ಡಿ ಕಟ್ಟೋಗಿಲ್ಲ, ಇಲ್ಲದೆ ಹೋದರೆ ಅವ್ರಿಗೂ ಬಡ್ಡಿ ಕಟ್ಟಬೇಕಾಗುತ್ತೆ, ತೊಂದರೆ ಆಗುತ್ತೆ. ಅದರಿಂದ ಟೈಮ್ ಯಾರು ಕರೆಕ್ಟಾಗಿ ಟೈಮ್ ಸರಿಯಾಗಿ ಕಟ್ಟಿಬಿಟ್ರೆ ಯಾರಿಗೂ ಬಡ್ಡಿ ಬೀಳೋದಿಲ್ಲ, ನಮಗೆ ಸೊಸೈಟಿಗೂ ತೊಂದರೆ ಆಗೋದಿಲ್ಲ, ಅವ್ರಿಗೂ ತೊಂದರೆ ಆಗುತ್ತೆ. ಇನ್ನೂ ಅವ್ರಿಗೆ ಹೆಚ್ಚು ಹೆಚ್ಚು ಸಾಲ ಕೊಡೋದಕ್ಕೆ ನಮಗೆ ಅವಕಾಶ ಆಗುತ್ತೆ, ನಾವು ಕೊಡೋಕ್ಕೆ ರೆಡಿಯಾಗಿದ್ದೀವಿ. ಇನ್ನೂ ನಾವು 10 ಕೋಟಿ ಕೊಡೋ ಸಾಲ ಕೊಡೋಷ್ಟು ಒಂದು ಚೈತನ್ಯ ಇದೆ ನಮ್ಮ ಸೊಸೈಟಿಗೆ, ಯಾಕೆಂದರೆ ನಮ್ಮ ಹತ್ರ ಅಷ್ಟು ಡಿಪಾಸಿಟ್ಸ್ ಎಲ್ಲ ಇರೋದ್ರಿಂದ ನಮ್ಗೆ ಅಷ್ಟು ಅವಕಾಶ ಇದೆ. ಎಲ್ಲ ರೈತರು ಸದುಪಯೋಗ ಪಡಿಸ್ಕೋಬೇಕು ಇದನ್ನು ಅಂತ ನಾವು ವಿನಂತಿ ಮಾಡ್ತೇವೆ. ಇನ್ನು ವಾರ್ಷಿಕ ಮಹಾಸಭೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ, ನಿರ್ದೇಶಕರುಗಳಾದ ಅಶ್ವತ್ಥಮ್ಮ, ಮಧುಚಂದ್ರ, ಮುನಿಕೃಷ್ಣಪ್ಪ ಇತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯದ 7 ಕೋಟಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಬರುವ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಶಿವಸೇನೆ ಮತ್ತು ಎಂಇಎಸ್ ಸಂಘಟನೆಗಳ ವಿರುದ್ಧ ಧಿಕ್ಕಾರ ಕೂಗಿ ಕರವೇ ಯುವಸೇನೆ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಕನ್ನಡ ರಾಜ್ಯೋತ್ಸವ ದಿನದಂದು ಹಾಗೂ ಬೆಳಗಾವಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಪ್ಪು ಪಟ್ಟಿ ಧರಿಸಿ ನಾಡಿಗೆ ಅವಮಾನಿಸುವುದು, ಕನ್ನಡ ನಾಮಫಲಕಗಳನ್ನು ಧ್ವಂಸಗೊಳಿಸುವುದು, ಕನ್ನಡ ನಾಡಿನ ಧೀಮಂತ ನಾಯಕರು ಕವಿಗಳಿಗೆ ಅವಮಾನ ಮಾಡುವುದು, ಕನ್ನಡಿಗರ ಮೇಲೆ ಹಲ್ಲೆ ಮಾಡುವುದು, ಈ ರೀತಿ ಕೃತ್ಯಗಳು ನಡೆಯುತ್ತಲೇ ಇದೆ. ಇದು ಕನ್ನಡಿಗರ ತಾಳ್ಮೆಯನ್ನು ಕೆಣಕುವಂತಾಗಿದೆ. ಈ ಬಗ್ಗೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದರೂ ಮಹಾರಾಷ್ಟ್ರ ಸರ್ಕಾರ ಮತ್ತು ಶಿವಸೇನೆ ಮತ್ತು ಎಂಇಎಸ್ ಸಂಘಟನೆಗಳು ಪಾಠ ಕಲಿಯುವುದಿಲ್ಲ. ಇದರಿಂದಾಗಿ ಕನ್ನಡಿಗರ ತಾಳ್ಮೆ ಮಿತಿಮೀರಿದ್ದು ಎಂಇಎಸ್ ಹಾಗೂ ಶಿವಸೇನೆ ಸಂಘಟನೆಗಳನ್ನು ರದ್ದು ಮಾಡಿ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಅವರನ್ನು ಗಡಿಪಾರು ಮಾಡಬೇಕೆಂದು ಕರವೇ ಯುವಸೇನೆ ಜಿಲ್ಲಾಧ್ಯಕ್ಷ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಎಂಇಎಸ್ ಹಾಗೂ ಶಿವಸೇನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರ ಕೂಗಿ ಕರವೇ ಯುವಸೇನೆ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಕೆಲವು ಕುಂಡ್ರು ನಮ್ಮ ಕನ್ನಡಿಗರ ಮೇಲೆ ಹಾಗೂ ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆಯ ಕರ್ತವ್ಯ ನಿರತ ಪೇದೆಗಳ ಮೇಲೆ ದೌರ್ಜನ್ಯ ಎಸಗಿ ಏನು ಅನ್ಯಾಯ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಈ ದಿನ ನಮ್ಮ ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ವತಿಯಿಂದ ನಾವು ಅವರನ್ನು ಬಂಧಿಸಬೇಕು ಅಂತೇಳಿ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಣಿಯವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಹಮ್ಮಿಕೊಂಡ ದಿನ ಮಾನ್ಯ ಪೌರಾಣಿಕ ದಂಡಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಆ ಒಂದು ಸಂಘಟನೆಯನ್ನು ರದ್ದು ಮಾಡಬೇಕು, ಆ ಸಂಘಟನೆಯಲ್ಲಿ ಆ ಸಂಘಟನೆಯಿಂದ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ಗುಂಡಾ ಪೋತ್ರಿಗಳನ್ನ ಕಂಡಿಡಿದು ಕೂಡಲೇ ಅವ್ರನ್ನ ಬಂಧಿಸಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಇದನ್ನ ಎಲ್ಲ ನಮ್ಮ ಕನ್ನಡಿಗರು ನಮ್ಮ ಎಲ್ಲ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರ ಒಂದು ಮುಖಂಡತ್ವದಲ್ಲಿ ಈ ದಿನ ನಾವು ಅನ್ನ ತಹಸೀಲ್ದಾರ ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ನಮ್ಮ ಏನಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಳಿಯವರು ಮುಖಾಂತರ ನಾವು ತಲುಪಿಸೋದಕ್ಕೆ ಎಲ್ಲ ಪತ್ರಕರ್ತರ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ನಾರಾಯಣಹಳ್ಳಿಯಲ್ಲಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಕುಟುಂಬ ತಹಸೀಲ್ದಾರ್ ಹನುಮಂತರಾಯಪ್ಪ ಭೇಟಿ ನೀಡಿ ಮೃತರ ಕುಟುಂಬದ ಬಗ್ಗೆ ವಿಚಾರಿಸಿ ಸಂಬಂಧಿಕರಿಗೆ ಸಾಂತ್ವನ ಹೇಳಿದರು.
ಇನ್ನು ಈ ಕುಟುಂಬ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಮಂಜುನಾಥ್ ಕುಟುಂಬ ಜೀವನದಲ್ಲಿ ಜಿಗುಪ್ಸೆಗೊಂಡು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರಬಹುದು ಎನ್ನಲಾಗಿದೆ. ಅಸ್ವಸ್ಥಗೊಂಡಿದ್ದ ಒಂದೇ ಮನೆಯ ನಾಲ್ವರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ತಂದೆ ಮಂಜುನಾಥ್ ಹಾಗೂ ಮತ್ತೊಬ್ಬ ಮಗ ಮುನಿರಾಜ್ ಅವರ ಸ್ಥಿತಿ ಗಂಭೀರವಾಗಿದೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಇನ್ನು ತಹಶೀಲ್ದಾರ್ ಹನುಮಂತರಾಯಪ್ಪ ಹಾಗೂ ಚಿನ್ನಚಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಲ್ತಾನ್ ಶರೀಫ್ ಸೋಮವಾರ ಗ್ರಾಮಕ್ಕೆ ಭೇಟಿ ನೀಡಿ ಮೃತರ ಕುಟುಂಬದ ಬಗ್ಗೆ ವಿಚಾರಿಸಿ ಸಂಬಂಧಿಕರಿಗೆ ಸಾಂತ್ವನ ಹೇಳಿದರು. ತಹಶೀಲ್ದಾರ್ ಮತ್ತು ಸುಲ್ತಾನ್ ಶರೀಫ್ ಇಬ್ಬರು ತಲಾ 10,000 ರು ವೈಯಕ್ತಿಕ ಸಹಾಯ ನೀಡಿದರು. ಸರ್ಕಾರದ ಕಾನೂನಿನ ಅಡಿಯಲ್ಲಿ ಯಾವುದಾದರೂ ಪರಿಹಾರ ದೊರೆಯುವ ಅವಕಾಶವಿದ್ದರೆ ಖಂಡಿತ ಕೊಡಿಸುವುದಾಗಿ ಭರವಸೆ ನೀಡಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ತಾಲೂಕಿನ ಬಟ್ಲಹಳ್ಳಿ ಠಾಣೆಯ ಪೊಲೀಸರು ಸೋಮವಾರ ಶ್ರೀಗಂಧದ ಮರಗಳನ್ನು ಕಳ್ಳತನ ಮಾಡಿ ಮಾರಾಟ ಮಾಡುವ ಆರೋಪಿಯನ್ನು ಬಂಧಿಸಿ ಆತನಿಂದ ಸುಮಾರು 1,00,000 ರೂಪಾಯಿ ಬೆಲೆ ಬಾಳುವ ಶ್ರೀಗಂಧದ ತುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ತಾಲೂಕಿನ ಬೈನಹಳ್ಳಿ ಗ್ರಾಮದ ನಿವಾಸಿ ನರಸಿಂಹಪ್ಪ ಬಂಧಿತ ಆರೋಪಿ. ಬಟ್ಲಹಳ್ಳಿ ಠಾಣೆಯ ಎಎಸ್ಐ ಪ್ರಕಾಶ್ ಮತ್ತು ಮುಖ್ಯಪೇದೆ ಶ್ರೀನಾಥ್ ದ್ವಿಚಕ್ರ ವಾಹನದಲ್ಲಿ ಸೋಮವಾರ ಬೆಳಗಿನ ಜಾವ ಯಗವಕೋಟೆ ಕಡೆ ಗಸ್ತು ಮಾಡುತ್ತಿದ್ದರು. ನರಸಿಂಹಪ್ಪ ಚೀಲದಲ್ಲಿ ಗಂಧದ ತುಂಡುಗಳನ್ನು ತುಂಬಿಸಿಕೊಂಡು ಬೈನಹಳ್ಳಿ ಗೇಟ್ ಕಡೆ ಹೋಗುತ್ತಿರುವುದಾಗಿ ಬಂದ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಕೂಡಲೇ ಬೈನಹಳ್ಳಿ ಕ್ರಾಸ್ಗೆ ಹೋದರು. ಹೀಗೆಂದು ದೂರಿನಲ್ಲಿ ದಾಖಲಿಸಲಾಗಿದೆ. ಬೈನಹಳ್ಳಿ ಗ್ರಾಮದ ಬಳಿಯ ಅರಣ್ಯ ಪ್ರದೇಶದಲ್ಲಿ ಸುಮಾರು 1 ತಿಂಗಳ ಹಿಂದೆ ಶ್ರೀಗಂಧದ ಮರವನ್ನು ಬುಡದ ಸಮೇತ ಕಡಿದು ಮನೆಯಲ್ಲಿ ಬಚ್ಚಿಡಲಾಗಿತ್ತು. ಹಣದ ಅವಶ್ಯಕತೆ ಇದ್ದುದರಿಂದ ಚಿಂತಾಮಣಿಯಲ್ಲಿ ಮಾರಾಟ ಮಾಡಲು ಹೋಗುತ್ತಿರುವುದಾಗಿ ತಿಳಿಸಿದನು. ಮಾಲು ಸಮೇತ ಆರೋಪಿಯನ್ನು ಬಂಧಿಸಿರುವುದಾಗಿ ಪೊಲೀಸರು ನೀಡಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಕನ್ನಡ ಧ್ವಜವನ್ನು ಸುಟ್ಟು ಹಾಗೂ ಸಂಗೊಳ್ಳಿ ರಾಯಣ್ಣ ವಿಗ್ರಹವನ್ನು ವಿರೂಪಗೊಳಿಸಿರುವ ಎಂಇಎಸ್ ಪುಂಡಾಟಿಕೆಯನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಗುಡಿಬಂಡೆ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕರುನಾಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಫಯಾಸ್, ಮಹಾರಾಷ್ಟ್ರದ ಎಂಇಎಸ್ ಮತ್ತು ಶಿವಸೇನೆಯ ಪುಂಡರು ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುತ್ತಿರುವ ಹೊತ್ತಿನಲ್ಲಿ ಬೇಕೆಂದೇ ಕೊಲ್ಲಾಪುರದಲ್ಲಿ ಕನ್ನಡ ಧ್ವಜಕ್ಕೆ ಬೆಂಕಿಯಿಟ್ಟು ಕನ್ನಡ ನಾಮಫಲಕಗಳು ಕಂಡ ಕಡೆ ವಾಹನಗಳು, ಸರ್ಕಾರಿ ಬಸ್ಸು, ಪೊಲೀಸ್ ವಾಹನ, ಮನೆಗಳು, ಹೋಟೆಲುಗಳ ಮೇಲೆ ದಾಳಿ ದಾಂಗುಡಿ ಇಡುತ್ತಾ ಸಮಾಜದಲ್ಲಿ ಭಯೋತ್ಪಾದನೆ ಬಿತ್ತುತ್ತಾ ಅಶಾಂತಿ ಉಂಟು ಮಾಡುತ್ತಿದ್ದಾರೆ. ಶಾಂತಿ ಪ್ರಿಯರಾದ ಕನ್ನಡಿಗರನ್ನು ಪದೇ ಪದೇ ಕೆಣಕುತ್ತಲೇ ಇದ್ದಾರೆ. ಕೂಡಲೇ ಸರ್ಕಾರ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುತ್ತಿರ್ತಕ್ಕಂಥ ಈ ಒಂದು ಸನ್ನಿವೇಶನದಲ್ಲಿ ಬೇಕಂದೇ ಶಿವಸೇನೆ ಮತ್ತು ಎಂಇಎಸ್ ಪುಂಡಾಟಿಕರು ಕನ್ನಡ ಧ್ವಜವನ್ನು ನಾಡ ಧ್ವಜವನ್ನು ಕೊಲ್ಲಾಪುರದಲ್ಲಿ ಸುಟ್ಟಿರೋದು ಅಲ್ಲಿದ್ದರೆ ಅದರ ಹಿಂದೆಯೇ ಅನೇಕ ಕನ್ನಡ ಪರವಾದಂತಹ ಒಂದು ಕಚೇರಿಗಳು ಮತ್ತು ಹೋಟೆಲ್ಗಳು ಮತ್ತು ನಾಮಫಲಕಗಳು ಕಂಡಂತಹ ಎಲ್ಲ ವಾಹನಗಳಿಗೂ ಸರ್ಕಾರಿ ವಾಹನಗಳಿಗೂ ಕೂಡ ದಾಂಧಲೆ ಮಾಡಿ ಧ್ವಂಸ ಮಾಡಿ ಒಂದು ಇದು ಮಾಡಿರ್ತಾರೆ. ಅದನ್ನು ವಿರೋಧಿಸಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಎಂಇಎಸ್ ಪುಂಡಾಟಿಕರನ್ನು ಹೆಣಮುರಿ ಕಟ್ಟಬೇಕು ಅಂತಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಕರ್ನಾಟಕ ಪರ ಸಂಘಟನೆಗಳ ಈ ಒಂದು ಒಕ್ಕಲಿಗೆ ಈ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕಾಗಿದೆ. ಇದರಲ್ಲಿ ಯಾರು ಅಪರಾಧಿಗಳಾಗಿದ್ದಾರೋ ಮತ್ತು ಯಾರು ಇದಕ್ಕೆ ಹಿಂದೆ ಇದ್ದು ಕುಮ್ಮಕ್ಕೆ ಕೊಡ್ತಿದ್ದಾರೆ ಇವರೆಲ್ಲರೂ ಕೂಡ ಕರ್ನಾಟಕ ಸರ್ಕಾರ ಆಡಳಿತ ಸರ್ಕಾರ ಇವರನ್ನು ಮಟ್ಟ ಹಾಕಬೇಕು ಅಂತಂದು ಕೋರ್ತಾ ಈ ನೆಲ ಜಲ ಕನ್ನಡದ ಬಗ್ಗೆನೆ ಒಂದು ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ನಾವುಗಳು ಕನ್ನಡ ಪರ ಸಂಘಟನೆಗಳ ಈ ಶಾಂತಿಯುತ ಪ್ರತಿಭಟನೆಗೆ ಒಲುಕೊಳ್ಬೇಕಂತಂದು ಈ ಮೂಲಕ ಶಾಂತಿಯುತವಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಿದ್ದೀವಿ. ನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಯಾದವ್ ಮಾತನಾಡಿ,
ಕನ್ನಡದ ಅಸ್ಮಿತೆಗಳಲ್ಲಿ ಒಂದಾದ ಸಂಗೊಳ್ಳಿ ರಾಯಣ್ಣನವರ ವಿಗ್ರಹಗಳನ್ನು ಅನುಗುಳ ಸಳಗ ಪ್ರಾಂತ್ಯದಲ್ಲಿ ಧ್ವಂಸ ಮಾಡಿದ್ದಾರೆ. ಇದರ ವಿರುದ್ಧ ಎಲ್ಲೆಡೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತಿರುವ ಈ ಸಮಯದಲ್ಲಿ ಕನ್ನಡಿಗರ ದೌರ್ಭಾಗ್ಯವೆಂಬಂತೆ ಕೆಲವು ನಾಮಕಾವಾಸ್ತೆಯ ಸಂಘ ಸಂಘಟನೆಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲವೆನ್ನುವಂತೆ ಸುಮ್ಮನಾಗಿವೆ. ಸರ್ಕಾರ ಈ ಪುಂಡರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದಲ್ಲಿ ಇನ್ನೂ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಬೆಳಗಾವಿಯಲ್ಲಿ ಏನು ಎಂಡಿಎಸ್ ಪುಂಡರು ಅಟ್ಟಾಟ ಒತ್ತಾಸ ಮೆರೆದಿದ್ದಾರೆ, ಅವರಿಗೆ ನಮ್ಮ ಒಂದು ಕನ್ನಡ ಪರ ಸಂಘಗಳಿಂದ ಇದು ಎಚ್ಚರಿಕೆ ಕೊಡ್ತಾ ಇದ್ವಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇದ್ದು ನಮ್ಮ ಕನ್ನಡ ನಾಡು ನುಡಿ ಹೇಗೆ ಭದ್ರವಾಗಿ ಇರಬೇಕು, ಆದರೆ ಮಕ್ಕಳು ನೇರವಾಗಿ ಬರಲಿ ಎದುರುಗಳು ನಡೀತೀವಿ. ನಮ್ಮ ಸರ್ಕಾರ ಅವ್ರನ್ನ ಮಳಿಸಿಲ್ಲ ಅಂದರೆ, ಅವ್ರ ಕೈಲಾಗಲ್ಲ ಅಂದರೆ ನಮ್ಮ ಬಿಡಿ ಸಂಘಟನೆಗೆ ನಾವು ಅವ್ರನ್ನ ಮಳಿಸ್ತೀವಿ. ಇಲ್ಲ ಅಂದರೆ ಇದೇ ಥರ ಬಿಟ್ಟೋದ್ರೆ ಇವತ್ತೇನು ಬೆಳಗಾವಿಯಲ್ಲಿ ನಡೆದೈತೋ ನಾಳೆ ದಿನ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ. ಪ್ರತಿಭಟನೆಯ ಅಂಗವಾಗಿ ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಬಳಿಕ ತಹಶೀಲ್ದಾರ್ ಸಿಗ್ಬತ್ತುಲ್ಲಾರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ತಿಮ್ಮಾರೆಡ್ಡಿ, ಜೆಡಿಎಸ್ ಪಕ್ಷದ ಅಫ್ಜರ್ ಪಾಷಾ, ಶ್ರೀನಿವಾಸ್ ಗಾಂಧಿ, ಟಿಪ್ಪು ಆಟೋ ಚಾಲಕರ ಸಂಘದ ಆಸಿಫ್, ಶಫಿಯುಲ್ಲಾ, ಕನ್ನಡಾಭಿಮಾನಿಗಳಾದ ಸುರೇಶ್ ಸೇರಿದಂತೆ ಹಲವರಿದ್ದರು. ವೀರಾಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.